ನರೇಂದ್ರ ಮೋದಿ ಸಿದ್ಧಾಂತ ಕೇವಲ ಚುನಾವಣೆಗೆ ಮಾತ್ರ ಸಿದ್ದರಾಮಯ್ಯ ಸೋಲತ್ತಿನ ಬಾಲ ಹಿಡಿಯೋದು ಯಾಕೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ಕಿಡಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಜೀನಿ ಜೀನಿ ಕುಡಿಯಿರಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಚ್ ಡಿ ಕುಮಾರಸ್ವಾಮಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ಕೂಡ ಸಂಪೂರ್ಣವಾಗಿ ತಮ್ಮ ಅಧಿಕಾರವನ್ನ ಸಿಎಂ ಆಗಿ ಚಲಾಯಿಸೋಕೆ ಸಾಧ್ಯವಾಗಿಲ್ಲ ಯಾಕೆಂದ್ರೆ ಬಂದಿದ್ದು ಸಮ್ಮಿಶ್ರ ಸರ್ಕಾರ ಈ ಬಾರಿ ತಮಗೆ ಅವಕಾಶವನ್ನು ಮಾಡ್ಕೊಡಿ ಜೆಡಿಎಸ್ ಒನ್ ಟ್ವೆಂಟಿ ತ್ರೀ ಟಾರ್ಗೆಟ್ ಇಟ್ಕೊಂಡಿದೆ ಕಾಂಗ್ರೆಸ್ ಮತ್ತು ಪಿಯ ಲಿಸ್ಟ್ ಫೈನಲ್ ಆದಮೇಲೆ ಬಂಡಾಯ ಅಭ್ಯರ್ಥಿಗಳು ಬಂದಿದ್ದಾರೆ ಸುಮಾರು ಇಪ್ಪತ್ತು ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ನಾವು ಪ್ರಾಬಲ್ಯವನ್ನು ಸಾಧಿಸ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಇದ್ದಾರೆ ಕುಮಾರಸ್ವಾಮಿ ಸಿಎಂ ಆಗಲೇಬೇಕು ಅನ್ನೋ ಕೂಗು ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನ ಹೇಳ್ತಾರೆ ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಯಾರೇ ಮಾತಾಡ್ಸಿದ್ರು ಹತ್ತಿರಲ್ಲಿ ಒಬ್ರು ಕುಮಾರಸ್ವಾಮಿ ಸಿ ಎಂ ಆಗಬೇಕು ಅಂತ ಹೇಳದೇ ಹೇಳ್ತಾರೆ ಖಂಡಿತವಲ್ಲ ಯಾಕಂದರೆ ರೈತರ ಸಮಸ್ಯೆ ರೈತರಿಗೆ ಮಾತ್ರ ಅರ್ಥ ಆಗೋದು ರೈತರ ಮಗನಿಗೆ ಮಾತ್ರ ಅರ್ಥ ಆಗೋದು ಈಗಾಗಲೇ ರೈತರ ಸಾಲವನ್ನು ಮನ್ನಾ ಮಾಡಿ ಯಶಸ್ವಿ ಸಿಎಂ ಅನ್ಸ್ಕೊಂಡಿದ್ರು ಬರೀ ಸಿಎಂ ಯಾರಾಗಬೇಕು ಅಂತಾನೆ ಓಟ್ ಹಾಕೋದಾದ್ರೆ ಕುಮಾರಸ್ವಾಮಿಗೆ ಹೆಚ್ಚಿನ ಓಟ್ ಬೀಳುತ್ತೆ ಅಂತ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ ಸಾಕಷ್ಟು ಕಡೆ ಮತ್ತೊಂದು ಕಡೆ ತಾವು ಸಿ ಎಂ ಇದ್ದಾಗ ಲಾಟ್ರಿ ಆಗಿರ್ಬೋದು ಸಾರಾಯಿ ಆಗಿರ್ಬೋದು ಎಲ್ಲವನ್ನ ಕೂಡ ಮನ್ನಾ ಮಾಡಿದ್ದಾರೆ ಬಿ ಜೆ ಪಿಗೆ ಮೋದಿ ಯೋಗಿ ಆದಿತ್ಯನಾಥ್ ಅಮಿತ್ ಶಾ ಅಂತ ಕರ್ಕೊಬಂದು ಪ್ರಚಾರನ ಮಾಡ್ತಾರೆ ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅಂತ ಪ್ರಚಾರ ಮಾಡ್ತಾರೆ ಆದರೆ ಜೆ ಡಿ ಎಸ್ಗೆ ದೇವೇಗೌಡರೇ ಶಕ್ತಿ ಅವರೇ ಅತಿ ದೊಡ್ಡ ಶಕ್ತಿ ಹೌದು ಅವರು ಸಿ ಎಂ ಆಗಿದ್ದಾಗ ಲಾಟ್ರಿ ಹಾಗೇನೆ ಸರಾಯನ್ನು ನಿಷೇಧ ಮಾಡಿದ್ರು ಗ್ರಾಮ ವಾಸ್ತವ್ಯ ಅವರು ಮುಖ್ಯಮಂತ್ರಿ ಆದಾಗ ಮೊದಲ ಬಾರಿಗೆ ಅತಿ ಹೆಚ್ಚು ರಾಜ್ಯದಲ್ಲಿ ಚರ್ಚೆಯಾದಂಥ ಸುದ್ದಿ ಅದು ಆದರೆ ಮುಖ್ಯಮಂತ್ರಿ ಇಷ್ಟು ಸರಳವಾಗಿ ಬದುಕೋಕೆ ಸಾಧ್ಯನ ಅಂತ ಈ ಲೆಕ್ಕಾಚಾರದ ನಡುವೆ ರಾಷ್ಟ್ರೀಯ ಪಕ್ಷಗಳ ನಡುವೆ ಜಾತ್ಯಾತೀತ ದಳವನ್ನು ಕುಮಾರಸ್ವಾಮಿಯನ್ನು ದೇವೇಗೌಡರನ್ನು ಹಗುರವಾಗಿ ತೆಗೆದುಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಕುಮಾರಸ್ವಾಮಿಗೂ ಮಾತಾಡೋಕೆ ಬರುತ್ತೆ ಕುಮಾರಸ್ವಾಮಿಗೂ ಗುಡುಗೋಗಿ ಬರುತ್ತೆ ಕುಮಾರಸ್ವಾಮಿಗೂ ಕೂಡ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿ ದಳಿ ಮಾಡೋಕ್ಕೆ ಬರುತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ನಾವು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ರೆ ನಮ್ಮ ಸಿದ್ಧಾಂತ ಸರಿ ಇರಲ್ಲ ನಾವು ಕುಟುಂಬ ರಾಜಕೀಯ ಮಾಡ್ತೀವಿ ಅದೇ ಬಿ ಜೆ ಪಿಗೆ ನಾವು ಸಪೋರ್ಟ್ ಮಾಡಿಬಿಟ್ರೆ ಮೋದಿಯವರ ಸಿದ್ಧಾಂತ ಸರಿಯಾಗಿರುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಗೆ ಸಿದ್ಧಾಂತವೇ ಇಲ್ಲ ಅಂತ ಹೇಳ್ತಿದ್ದ ಮೋದಿ ಭಾಷಣದ ವಿರುದ್ಧ ಕುಮಾರಸ್ವಾಮಿ ಗುಡುಗಿದ್ದಾರೆ ರಾಜ್ಯದಲ್ಲಿ ಅತಿವೃಷ್ಟಿಯಾದಾಗ ರಾಜ್ಯದಲ್ಲಿ ಪ್ರಳಯ ಆದಾಗ ರಾಜ್ಯದಲ್ಲಿ ಕೊಡಗು ಕುಸಿದಾಗ ರಾಜ್ಯದಲ್ಲಿ ಮಹಾನ್ ದೀನದಲ್ಲಿ ನಾಯಕರು ತೀರ್ಕೊಂಡಾಗ ಕರ್ನಾಟಕ ನೆನಪಾಗೋದೇ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಬಂದ್ಬಿಟ್ಟು ಕೈಯನ್ನು ಬೀಸಿಬಿಟ್ಟು ಹೋಗ್ಬಿಟ್ರೆ ಮೋದಿ ಸಿದ್ಧಾಂತದ ಬಗ್ಗೆ ಮಾತಾಡ್ತಾರೆ ಮೋದಿ ರಾಜ್ಯದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ಬೋದು ಮೋದಿ ನಾಯಕತ್ವವನ್ನು ನಾವು ಟೀಕಿಸ್ತಾ ಇಲ್ಲ ಟೀಕಿಸ್ತಾ ಇರೋದು ಕುಮಾರಸ್ವಾಮಿ ಅವರು ಬಂದ್ಬಿಟ್ಟು ರೋಡ್ ಶೋ ಮಾಡ್ಬಿಟ್ಟು ಕೈ ಬೀಸಿ ಹೋಗ್ಬಿಟ್ರೆ ಮೋದಿ ಸಿದ್ಧಾಂತ ಸರಿ ಆಗ್ಬಿಡುತ್ತಾ ನಾವು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಸಿದ್ಧಾಂತ ಸರಿಯಾಗುತ್ತಾ ಕಾಂಗ್ರೆಸ್ ಜೊತೆ ಹೋದ್ರೆ ಸೈದ್ಧಾಂತಿಕವಾಗಿ ನಾವು ಸರಿ ಇರಲ್ಲ ಹೀಗನ್ಬಿಟ್ಟು ಮೋದಿಗೆ ಅವರು ಟಾಂಗ್ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅತಿ ಹೆಚ್ಚು ಸಾಲ ಕೊಡುಗೆ ಕೊಟ್ಟವನು ನಾನು ಸಾಲ ಮನ್ನಾ ಮಾಡಿ ರೈತರ ಜೀವ ಉಳಿಸಿದ್ದು ನಾನು ಅದನ್ನು ಮೋದಿ ಮಾಡಿದ್ರೆ ಮೋದಿಯವರ ವರ್ಚಸ್ಸು ಕಡಿಮೆ ಆಗಿದೆ ಅವರ ಪ್ರಚಾರ ಈ ಸಲ ಚುನಾವಣೆ ಮೇಲೆ ಪರಿಣಾಮ ಬೀರಲ್ಲ ಒಂಬತ್ತು ವರ್ಷ ಆಯಿತಲ್ಲ ಅವರ ವರ್ಚಸ್ಸು ಕೂಡ ಕಡಿಮೆ ಆಗಿದೆ ಅಂತ ಕುಮಾರಸ್ವಾಮಿ ಲೇವಡಿಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಅವರ ವಿರುದ್ಧ ಕೂಡ ಕುಮಾರಸ್ವಾಮಿ ಗುಡುಗಿದ್ದಾರೆ ಎಸ್ಪೆಷಲಿ ಬಜರಂಗ ದಳ ಬ್ಯಾನ್ ವಿಚಾರ ಪ್ರಣಾಳಿಕೆಯಲ್ಲಿ ಬೇಕಿತ್ತ ಅದು ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡುವಂಥ ಅಂಶಾನ ರಾಜ್ಯಕ್ಕೆ ನಾವು ಏನು ಸಂದೇಶವನ್ನು ಕೊಡೋ ಹೊರಟಿದ್ದೀವಿ ರಾಜ್ಯ ರಾಜ್ಯದ ಜನರಿಗೆ ಯಾವ ಒಂದು ಗ್ಯಾರಂಟಿಯನ್ನು ಕೊಡೋಕೆ ಹೊರಟಿದ್ದೀವಿ ಅನವಶ್ಯಕವಾಗಿತ್ತು ಸಿದ್ದರಾಮಯ್ಯನವರು ಕೂಡ ಇಂಥ ವಿಚಾರದಲ್ಲಿ ಮೂಗು ತೂರಿಸ್ತಾರೆ ಅಂದರೆ ಅದು ಬೇಸರದ ಸಂಗತಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಎಸ್ ವೀಕ್ಷಕರೇ ಏನೇ ಆದರೂ ಕೂಡ ಎಸ್ ವೀಕ್ಷಕರೇ ಈ ಬಾರಿಯ ಚುನಾವಣೆ ಸಾಕಷ್ಟು ರಣರೋಚಕವಾಗಿದೆ ಮೋದಿ ಅಮಿತ್ ಶಾ ಬಂದಾಗಿಂದ ಮೋದಿಯಲ್ಲೇ ಇದೆ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತೆ ಅಂತ ಬಿ ಜೆ ಪಿ ಇಲ್ಲ ನಾವು ಹೇಳ್ತೀವಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಕಾಂಗ್ರೆಸ್ಸು ನೀವು ಏನು ಬೇಕಾದ್ರೂ ಮಾಡಿ ಕಿಂಗ್ ಮೇಕರ್ ಆಗೋ ನಾನು ನಾನು ಮುಖ್ಯಮಂತ್ರಿ ಆಗ್ತೀನಿ ಜನ ಜೆ ಡಿ ಎಸ್ ಅನ್ನು ಒಪ್ಕೋತಾರೆ ಜೆ ಡಿ ಎಸ್ ಅನ್ನು ಆಪ್ಕೋತಾರೆ ಅಂದ್ಬಿಟ್ಟು ಅವರು ನೀವು ಡಿಸೈಡ್ ಮಾಡಬೇಕು ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಮ್ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಚುನಾವಣೆ ಕೆಲವೇ ದಿನಗಳು ಮತದಾನವನ್ನು ಮಾಡಿ ಮತವನ್ನು ಮಾರಾಟ ಮಾಡಬೇಡಿ ಇದು ಕರ್ನಾಟಕ ಟಿ ವಿಯ ಕಳಕಳಿ ಕರ್ನಾಟಕ ಟಿ ಕನ್ನಡಿಗರ ಧ್ವನಿ